ನಮಸ್ಕಾರ ವೀಕ್ಷಕರ, ರೆಡ್ರೋಪ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ರಕ್ತದಾನ ಅನ್ನುವಂಥದ್ದು ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಈ ಮಾತಿಗೆ ಅನುಗುಣವಾಗಿ ICYM-ನವರು ಒಂದು ರೆಡ್ರೋಪ್ ಅನ್ನುವಂಥ ಒಂದು ಆ್ಯಪನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಏನಿದು ರೆಡ್ರೋಪ್, ಇದರ ಉದ್ದೇಶಗಳೇನು, ಇದರಿಂದ ಆಗುವಂಥ ಪ್ರಯೋಜನಗಳೇನು, ಇದರ ಬಗ್ಗೆ ಎಲ್ಲ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ICYM-ನ ಉಡುಪಿ ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾಗಿರುವಂತಹ ಡಿಯೋನ್ ಡಿಸೋಜಾ ಅವರು, ಅದೇ ರೀತಿಯಾಗಿ ರೋಟರಿ ಕ್ಲಬ್ ಸುಭಾಷ್ ನಗರ ಇದರ ಅಧ್ಯಕ್ಷರಾಗಿರುವಂಥ ರಾಯನ್ ಫೆರ್ನಾಂಡಿಸ್ ಅವರು. ಬನ್ನಿ, ಅವ್ರ ಜೊತೆಗೆ ಈ ಒಂದು ರೆಡ್ರೋಪ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ರಾಯನವರೇ, ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗಿರುವಂತಹ ಒಂದು ಯುವಜನತೆ ಇವತ್ತು ಇಂತಹ ಒಂದು ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಸೊ ಈ ರಕ್ತದಾನದ ಮಹತ್ವದ ಬಗ್ಗೆ ನಮಗೆ ತಿಳಿಸಿಕೊಡ್ತೀರಾ ಅಂತ. ಪ್ರತಿದಿನ ಹಾಸ್ಪಿಟಲ್ಗಳಲ್ಲಿ ಬ್ಲಡ್ ಅದು ರಿಕ್ವೈರ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಕೆಲವೊಮ್ಮೆ ಸೀರಿಯಸ್ ಅರ್ಜೆಂಟ್ ಬ್ಲಡ್ ಬೇಕಾಗ್ತಾ ಇದೆ. ಸೊ ಬ್ಲಡ್ ಡೋನರ್ಸ್ಗಳು ಬ್ಲಡ್ ಡೊನೇಟ್ ಮಾಡಿದ್ರೆ ಬೇಗ ಅವರಿಗೆ ರಕ್ತ ಸಿಗ್ತದೆ, ಮತ್ತೆ ಬ್ಲಡ್ ಡೊನೇಟ್ ಮಾಡಿದ್ರಿಂದ ನಮ್ಮ ಹೆಲ್ತ್ಗೆ ಬೆನಿಫಿಟ್ ಆಗ್ತದೆ. ಸೊ ಬ್ಲಡ್ ಡೊನೇಟ್ ಮಾಡಿದ್ರಿಂದ ಎಂತ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ ಜನತೆ. ಎಲ್ಲೋ ಒಂದ್ ಕಡೆ ಏನೋ ಆಗ್ತದೆ, ನಾವು ದಪ್ಪ ಆಗ್ಬಿಡ್ತೀವಿ ಏನೋ, ಸಪ್ಪರ ಆಗ್ಬಿಡ್ತೀವಿ ಏನೋ, ನಮ್ಗೇನೋ ಒಂದ್ ರೋಗ ಶುರು ಆಗ್ತದೆ ಏನೋ ಅಂತ ಹೇಳ್ಬಿಟ್ಟು. ಸೊ ಅಂತದ್ ಯಾವ್ದು ಇರುದಿಲ್ಲ ಅಂತ. ಎಸ್ ಡಿಯೋನ್, ಯುವಜನತೆ ಆಗಿ ಈ ರೀತಿಯ ಒಂದು ಹೊಸ ಒಂದು ಪ್ಲಾನ್ಗಳು ಏನಿದು ಈ ರೆಡ್ರಾಪ್ ಅಂತ ಹೇಳಿದ್ರೆ, ಈ ರೆಡ್ರಾಪ್ ಬಗ್ಗೆ ನಿಮ್ಗೆ ಕನಸು ಬರ್ಲಿಕ್ಕೆ ಕಾರಣ ಏನು ಅಂತ ನೋಡಿ, ಒಂದು ಸಂಘಟನೆ ನಡೆಸಬೇಕಾದ್ರೆ ಅದರ ಬಗ್ಗೆ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ನಡೀತದೆ. ಪ್ರತಿ ಸಂಘಟನೆಗೆ ಒಂದು ಎಜೆಂಡಾ ಅಂತ ಇರ್ತದೆ, ಯಾವ ಥರ ಕಾರ್ಯಕ್ರಮ, ಯಾವ ಥರ ಕೆಲಸ ಕಾರ್ಯಗಳು ಮಾಡಬೇಕಂತ. ನಮ್ಮ ICYM ಭಾರತೀಯ ಕಥೋಲಿಕ್ ಯುವ ಸಂಚಲನ, ಇದರಲ್ಲಿ ಕೂಡ ನಮಗೆ ಕೆಲವು ಎಜೆಂಡಾ ಇದೆ. ಅದರಲ್ಲಿ ವಿ ಟೇಕ್ ಅಂದರೆ ಯುವ ಜನರಿಗೆ ಏನು ಒಳ್ಳೆ ಮಾಡ್ಬೋದಂತ ಮೊದಲಾಗಿ ನೋಡ್ತೇವೆ, ಮತ್ತು ನಮ್ಮ ಸಮಾಜಕ್ಕೆ, ನಮ್ಮ ಜನರಿಗೆ ಏನಾಗಿ ಒಳ್ಳೇದು ಮಾಡ್ಬೋದಂತ ಅದು ಕೆಲವು ವಿಷಯ. ಸೊ ಸಾಮಾಜಿಕ ಕಾರ್ಯಕ್ರಮದ ಒಂದು ಎಜೆಂಡಾ ಅಂಡರ್ ನಾವು ಪ್ರತಿ ವರ್ಷ ಕೆಲಸ ಮಾಡ್ತಿರ್ತೇವೆ. ಆಗಿರ್ಬೋದು ರಕ್ತದಾನ ಶಿಬಿರ ಮಾಡುದು, ಬೇರೆಯವರಿಗೆ ಹೆಲ್ಪ್ ಮಾಡಿರ್ಬೋದು. ಸೊ ಈ ವರ್ಷ ನಾವು ಎಣಿಸುವಾಗ ವಿ ಹ್ಯಾವ್ ಬೀನ್ ಅಬ್ಸರ್ವಿಂಗ್ ಒಂದು 2-3 ವರ್ಷದಿಂದ, ನಮ್ಮ ಕ್ರೈಸ್ತ ಯುವಕರು ಮಾತ್ರ ಅಲ್ಲ, ನಾನು ಹೇಳುದು ಐ ಆಮ್ ಟೆಲ್ಲಿಂಗ್ ಅಬೌಟ್ ಯೂತ್ ಇನ್ ಜನರಲ್, ಯುವಕರು ಬ್ಲಡ್ ಕೊಡುದು ಅಂದ್ರೆ ಬ್ಲಡ್ ಡೊನೇಟ್ ಮಾಡುವ ಆಕ್ಟಿವಿಟೀಸ್ ಅಲ್ಲಿ ಕಂಟಿನ್ಯೂಸ್ಲಿ ಇಂಡಲ್ಜ್ ಆಗಿದ್ದಾರೆ. ಸೊ ಇಂತಹ ಒಂದು ಇಂಟ್ರೆಸ್ಟ್ ಇರುವಾಗ ಯುವ ಜನರಿಗೆ, ವಿ ಹ್ಯಾವ್ ಆಲ್ಸೋ ಬೀನ್ ಅಬ್ಸರ್ವಿಂಗ್ ನಮ್ಮ ಯುವಕರು ಕಂಟಿನ್ಯೂಸ್ಲಿ ಬ್ಲಡ್ ಯಾರಿಗೆ ಬೇಕು ಅವರಿಗೆ ಅರೇಂಜ್ ಮಾಡುವ ಕೊಡ್ಲಿಕ್ಕೆ ಸಹ ಪ್ರಯತ್ನ ಪಡಿಸ್ತಿದ್ದಾರೆ, ಮತ್ತೆ ಅರೇಂಜ್ ಮಾಡ್ತಾ ಇದ್ದಾರೆ. ಇಫ್ ಯು ಹ್ಯಾವ್ ಬೀನ್ ಅಬ್ಸರ್ವಿಂಗ್ ಅಂದ್ರೆ ಒಂದು ರೀಸೆಂಟ್ ಒಂದು 3-4 ಮಂತ್ಸ್ ಇಂದ ನಾನು ಇಂಥ ಕಾರ್ಯಕ್ರಮದಲ್ಲಿ ಕಂಟಿನ್ಯೂಸ್ಲಿ ಇನ್ವಾಲ್ವ್ ಆಗಿದ್ದೇನೆ, ಇಂಥ ಆಕ್ಟಿವಿಟೀಸ್ ಅಲ್ಲಿ ಕಂಟಿನ್ಯೂಸ್ ಇನ್ವಾಲ್ವ್ ಆಗಿದ್ದೇನೆ. ಮೊದಲು ಐ ವಾಸ್ ಓನ್ಲಿ ಗಿವಿಂಗ್ ಬ್ಲಡ್ ಆಸ್ ಅ ಡೋನರ್. ಈಗ ಐ ಹ್ಯಾವ್ ಬೀನ್ ಅಬ್ಸರ್ವಿಂಗ್ ನಮ್ಮ ಯುವಕರು ದೇ ಹ್ಯಾವ್ ಬೀನ್ ಅಂದ್ರೆ ಅರೇಂಜ್ ಮಾಡೋದ್ರಲ್ಲಿ, ಯಾರಾದ್ರೂ ಯಾರಿದ್ದಾದ್ರೆ ರಿಕ್ವೈರ್ಮೆಂಟ್ ಕಾಲ್ ಬಂತು, ಒಂದು 10-15 ನಿಮಿಷದಲ್ಲಿ ನಿಮ್ಗೆ 10 ಅಲ್ಲ 20 ಡೋನರ್ಸ್ ಬೇಕಿದ್ರೆ ಕೂಡ ಯಾವ ಬ್ಲಡ್ ಗ್ರೂಪ್ ಇದ್ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಈಗ ಇಂಥ ಒಂದು ಇಂಟ್ರೆಸ್ಟ್ ಇರುವಾಗ ಯುವ ಜನರಿಗೆ ನಾವು ಎಣಿಸಿದ್ದೇವೆ, ನಮ್ಮ ಸಂಘಟನೆಯಿಂದ ಏನಾದ್ರೂ ಈ ಸತಿ ಸಂಘಟನೆಗೆ ಮಾತ್ರ ಅಲ್ಲ ನಮ್ಮ ಸಮಾಜಕ್ಕೆ ಒಳ್ಳೆ ಮಾಡ್ಬೇಕಂತ ವಿ ಟುಕ್ ಅ ಸ್ಟೆಪ್. ಇಂಥ ಒಂದು ಯೋಚನೆ ಬರುವಾಗ ನಮ್ಮ ಮೀಟಿಂಗ್ ಅಲ್ಲಿ ವಿ ಥಾಟ್ ಅಂದ್ರೆ ಕೆಲವು ಯುವಕರು ಹೇಳಿದ್ರು, ನಾವು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಕೆಲವು ಗ್ರೂಪ್ಸ್ ಇದೆ, ವಾಟ್ಸ್ಆಪ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ಬರ್ತದೆ, ರಿಕ್ವೈರ್ಮೆಂಟ್ಸ್ ಬರುವಾಗ ವಿ ಹ್ಯಾವ್ ಬೀನ್ ಫೇಸಿಂಗ್ ಸಮ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ ಏನಂದ್ರೆ ಕೆಲವು ರಿಕ್ವೈರ್ಮೆಂಟ್ಸ್ ಜೆನ್ಯೂನ್ ಇರ್ತದೆ, ಕೆಲವು ಸತಿ ಏನಾಗ್ತದೆ ನಮ್ಗೆ ಒಂದು ರಿಕ್ವೈರ್ಮೆಂಟ್ ಬರ್ತದೆ, ನಮ್ಗೆ ಬ್ಲಡ್ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ವಿ ಫಾರ್ವರ್ಡ್ ದಟ್ ರಿಕ್ವೈರ್ಮೆಂಟ್ ಟು ಸಂಬಡಿ ಎಲ್ಸ್. ಫಾರ್ವರ್ಡ್ ಮಾಡಿ ಕೆಲವು ಸತಿ ಏನಾಗ್ತದೆ, ದಿಸ್ ರಿಕ್ವೈರ್ಮೆಂಟ್ ಅಪಿಯರ್ಸ್ ಇನ್ ಯುವರ್ ಸ್ಕ್ರೀನ್ ಆಫ್ಟರ್ 2-3 ಮಂತ್ಸ್, ಅಂಡ್ ದೇರ್ ಆರ್ ಸಿಚುವೇಶನ್ಸ್ ವೇರ್ ಇನ್ ನಾವು ರಿಕ್ವೈರ್ಮೆಂಟ್ಗೆ ಅಪ್ರೋಚ್ ಮಾಡುವಾಗ ಅದು ನಂಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ, ಕಾಂಟ್ಯಾಕ್ಟ್ ಮಾಡುವಾಗ ಅವ್ರು ಹೇಳುದು ನನಗೆ ಸರಿ ಗೊತ್ತಿಲ್ಲ, ನನಗೆ ಫಾರ್ವರ್ಡ್ ಬಂದಿತ್ತು ಅದಕ್ಕೆ ಕಳಿಸಿಬಿಟ್ಟೆ. ಕೆಲವು ಸತಿ ಹೀಗೆ ಆಗಿದೆ, ಕೆಲವರು ದಿನ ಇದ್ದು ಸಂಬಳ ಕೊಟ್ಟು, ಯಾರು ಡೋನರ್ಸ್ ಇದ್ದಾರೆ ಅವರಿಗೆ ದಿನ ಇದ್ದು ಸಂಬಳ ಕೊಟ್ಟು ಬ್ಲಡ್ ಬ್ಯಾಂಕ್ಸಿಗೆ ಕಳಿಸ್ತಾರೆ, ಬ್ಲಡ್ ಕೊಟ್ಟು ಬನ್ನಿ ಅಂತ. ಆ್ಯಂಡ್ ಫೈನಲಿ ವೆನ್ ವಿ ಗೋ ದೇರ್ ಏನಾಗ್ತದೆ ಅಂದರೆ ದೇರ್ ಇಸ್ ದ ಪೇಷಂಟ್ ಈಸ್ ಆಲ್ರೆಡಿ ಡೆಡ್. ಸೊ ಇಂಥ ಒಂದು ಪ್ರಾಬ್ಲಮ್ ಇರುವಾಗ ವಿ ಥಾಟ್ ಇನ್ ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಹೋಗುವ. ಸೊ ನಮ್ಮ ಯುವಕರು ಹೇಳಿದ್ರು, ವೈ ಡೋಂಟ್ ವಿ ಕಮ್ ಅಪ್ ವಿತ್ ಅನ್ ಆ್ಯಪ್. ಈಗ ಆ್ಯಪ್ ನೋ ಆ್ಯಪ್ ಬಗ್ಗೆ ಒಂದು ಐಡಿಯಾ ಬರುವಾಗ ವಿ ಗೊತ್ತು ಅಂದ್ರೆ ಸ್ವಲ್ಪ ರಿಸರ್ಚ್ ಮಾಡುವಾಗ ಕೆಲವು ಆ್ಯಪ್ಗಳಿವೆ, ಓಕೆ, ನಾವೇನು ಮಾಡೋದು ಹೊಸತ್ತಲ್ಲ, ಕೆಲವು ಆ್ಯಪ್ಗಳಿವೆ. ಮಾತ್ರ ವಿ ಥಾಟ್
ವಿ ಫೌಂಡ್ ಔಟ್ ಇಂಥ ಆ್ಯಪ್ಗಳು ದೇ ಆರ್ ಸ್ಪ್ರೆಡ್ ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಕಂಟ್ರಿ ಸ್ಪ್ರೆಡ್ ಆಗಿದೆ. ಒಂದು ಏರಿಯಾ ಇದ್ದು ಒಂದು ಲೊಕ್ಯಾಲಿಟಿ ಇದ್ದು ಬ್ಲಡ್ ಡೋನರ್ಸ್ ಲಿಸ್ಟ್ ನೋಡಿದ್ರೆ ಓ ಪಾಸಿಟಿವ್ ಅಲ್ಲೇ ಒಂದು 20 ಜನ ಇದ್ದಾರೆ, ವಿಚ್ ಇಸ್ ಅ ವೆರಿ ಫೇಮಸ್ ಬ್ಲಡ್ ಗ್ರೂಪ್, ಓಕೆ, ವೆರಿ ಈಸಿ ಟು ಈಸಿಲಿ ಅವೈಲೇಬಲ್ ಬ್ಲಡ್ ಗ್ರೂಪ್. ಸೊ ವಿ ಥಾಟ್ ವೈ ಡೋಂಟ್ ವಿ ಕಾನ್ಸಂಟ್ರೇಟ್ ಆನ್ ಆರ್ ಡಿಸ್ಟ್ರಿಕ್ಟ್, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡುವ, ನಮ್ಮ ಡಿಸ್ಟ್ರಿಕ್ಟ್ ಮೇಲೆ ಫಸ್ಟ್ ಒಂದು ಒಳ್ಳೆ ಯೂಸರ್ ಬೇಸ್ ಕ್ರಿಯೇಟ್ ಮಾಡುವ, ಆ್ಯಂಡ್ ದೆನ್ ವಿ ವಿಲ್ ಸ್ಪ್ರೆಡ್ ಆನ್ ಲೇಟರ್ ಇಫ್ ವಿ ಗೋ ಆನ್ ಡೂಯಿಂಗ್ ವೆಲ್. ಅಂದರೆ ಇಂಥ ಒಂದು ಯೂಸರ್ ಬೇಸ್, ಸಿಸ್ಟಮ್ಯಾಟಿಕ್ ಯೂಸರ್ ಬೇಸ್, ಈಸಿ ಯೂಸರ್ ಬೇಸ್ ಕ್ರಿಯೇಟ್ ಆದರೆ ವಿ ವಿಲ್ ಗೋ ಫರ್ದರ್ ಅಂತ ನಾವು ಎಣಿಸಿದ್ದೇವೆ. ಸೊ ದಟ್ ಈಸ್ ಹೌ ವಿ ಕೇಮ್ ಔಟ್ ವಿತ್ ದ ಐಡಿಯಾ ಆಫ್ ರೆಡ್ರಾಪ್ ಆನ್ ಆ್ಯಪ್. ಎಸ್ ರಾಯನ್ ಅವರೇ, ರೆಡ್ರಾಪ್ ಇದರ ಮೂಲ ಉದ್ದೇಶ ಏನು ಅಂತ? ನಾರ್ಮಲಿ ಜನರು ಡೋನರ್ ಅನ್ನು ಫೈನ್ ಮಾಡುವಾಗ ಕೆಲವೊಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡುವಾಗ ಅವನದ್ದು ಸೇಮ್ ಬ್ಲಡ್ ಗ್ರೂಪ್ ಇರುವುದಿಲ್ಲ, ಬ್ಲಡ್ ಡೈರೆಕ್ಟ್ರಿ ಇದ್ರೆ ನಮ್ಮೊಟ್ಟಿಗೆ, ಬ್ಲಡ್ ಡೋನರ್ಸ್ ಡೈರೆಕ್ಟ್ರಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡುವಾಗ ಅವ್ರು ಹೇಳ್ತಾರೆ ನಂದು ಡೊನೇಟ್ ಮಾಡಿ 3 months ಆಗಲಿಲ್ಲ, ಕೆಲವರು ಹೇಳ್ತಾರೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೇನೆ, ಊರಿನಲ್ಲಿ ಇಲ್ಲ, ಕೆಲವರು ಹೇಳ್ತಾರೆ ಎಕ್ಸಾಮ್ ಇದೆ, ಅದು ಇದೆ, ಬ್ಯುಸಿ ಇದ್ದೇನೆ. ಸೊ ಈ ಎಲ್ಲ ಡಿಸ್ಅಡ್ವಾಂಟೇಜನ್ನು ಓವರ್ಕಮ್ ಮಾಡಲಿಕ್ಕೆ ನಾವು ಈ ಆ್ಯಪನ್ನು ಮಾಡಿದ್ದೇವೆ. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅನ್ಅವೈಲೇಬಲ್. ಈಗ ಒಬ್ಬ ಅನ್ಅವೈಲೇಬಲ್ ಅಂತ ಹಾಕಿದರೆ ಅವರಿಗೆ ಕಾಲ್ ಬರೋದಿಲ್ಲ. ಸೊ ಇದರಿಂದ ಆದಷ್ಟು ಬೇಗ ಕಮ್ಯುನಿಕೇಶನ್ ಆಗ್ತದೆ, ಡೋನರ್ ಯಾರಿಗೆ ಬೇಕು ಅವರಿಗೆ ಬೇಗ ಸಿಗ್ತದೆ ಇದರಲ್ಲಿ. ಎಸ್ ಎಸ್. ಎಲ್ಲ ಒಂದು ಕಡೆ ಏನಾದರೂ ಒಂದು ಟ್ಯಾಬ್ಲೆಟ್ ತಗೊಂಡ್ರು ಕೂಡ ನಾವು ಬ್ಲಡ್ ಕೊಡ್ಲಿಕ್ಕಿಲ್ಲ, ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ಗಳು ಇಲ್ನೆಸ್ ಇದು ಟ್ಯಾಬ್ಲೆಟ್ ತಗೊಂಡ್ರು ನಮಗೆ ಬ್ಲಡ್ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರಲ್ಲೂ ಎಸ್ಪೆಷಲಿ ಲೇಡೀಸ್ನವರಿಗೆ ಎಚ್ ಬಿ ಕಮ್ಮಿ ಇದ್ರೂ ಸಹಿತ ನಮಗೆ ಬ್ಲಡ್ ಕೊಡುವ ಹಾಗೆ ಇಲ್ಲ. ಸೊ ಅನೇಕ ಕನ್ಫ್ಯೂಷನ್ಸ್ಗಳು ಅಥವಾ ಅನೇಕ ಕಾಸ್ಗಳು ಇದರಲ್ಲಿ ಇರುವ ಕಾರಣ ಸೊ ಇಂಥ ಆ್ಯಪಿಂದಾಗಿ ಅನೇಕ ಜನರಿಗೆ ಹೆಲ್ಪ್ ಆಗುವಂಥದ್ದು ಅಂತೂ ಖಂಡಿತವಾಗ್ಲೂ ಸಹ. ಎಸ್, ಈ ಒಂದು ಆ್ಯಪನ್ನು ಲಾಂಚ್ ಆಗ್ತಾ ಇರುವಂಥದ್ದು, ಈ ಆ್ಯಪ್ನ ಬಗ್ಗೆ ಒಂದು ಸ್ವಲ್ಪ ತಿಳಿಸಿಕೊಡಿ. ನಿಜವಾಗಿ ಹೇಳಬೇಕಾದ್ರೆ ವಿ ಆರ್ ಡೆವಲಪಿಂಗ್ ದಿಸ್ ಆ್ಯಪ್ ಬಹಳ ಸಿಂಪಲ್ ರೀತಿಯಲ್ಲಿ ಡೆವಲಪ್ ಮಾಡ್ತಿದ್ದೇವೆ. ಯಾಕೆಂದರೆ ಯೂಸರ್ಗೆ ಯೂಸರ್ ಫ್ರೆಂಡ್ಲಿ ಆಗಿರ್ಬೇಕು ಆ್ಯಪ್ ಇರುವಾಗ. ಇಟ್ ಶುಡಂಟ್ ಕ್ರಿಯೇಟ್, ಅಂದರೆ ಒಂದು ಕಷ್ಟ ಆಗಿ ಇರುವ ಒಂದು ವ್ಯವಸ್ಥೆ ಆಗಿರ್ಬಾರ್ದು. ವಿ ಆರ್ ಟ್ರೈಂಗ್, ನಾವೇನು ಮಾಡ್ತಿದ್ದೇವೆ ಅಂದರೆ ನಾವು ಡೋನರ್ಸ್ ಮಧ್ಯದಲ್ಲಿ ಮತ್ತು ಯಾರಿಗೆ ರಕ್ತ ಬೇಕು ಅವರ ಮಧ್ಯದಲ್ಲಿ ಒಂದು ಈಸಿ ಮತ್ತು ಡೈರೆಕ್ಟ್ ಲಿಂಕ್, ಮಿಡಲ್ ಮ್ಯಾನ್ ಇರೋದೇ, ಒಂದು ಡೈರೆಕ್ಟ್ ಲಿಂಕ್ ಫಾರ್ಮ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ಹೀಗೆ ಬರುವಾಗ ಆರ್ ಆ್ಯಪ್ ಇಸ್ ನೇಮ್ಡ್ ಆಸ್ ರೆಡ್ರಾಪ್. ರೆಡ್ರಾಪಲ್ಲಿ ವಿ ಹ್ಯಾವ್ ಡಿಸೈನ್ ದ ಲೋಗೋ, ಒಂದು ಡ್ರಾಪ್ ಇನ್ ಫಾರ್ಮಲ್ಲಿ ಲೋಗೋ ಡಿಸೈನ್ ಮಾಡಿದ್ದೇವೆ, ಆ್ಯಂಡ್ ಇಟ್ ಇಸ್ ಕಟ್ ಇನ್ ಟು ಹಾಫ್. ಒಂದು ರೆಪ್ರೆಸೆಂಟ್ಸ್ ಒಂದು ಹಾಫ್ ಆಫ್ ದ ಒನ್ ಹಾಫ್ ಆಫ್ ದ ಡ್ರಾಪ್ ಡೋನರ್ಸಿಗೆ ರೆಪ್ರೆಸೆಂಟ್ ಮಾಡ್ತದೆ, ಇನ್ನೊಂದು ಹಾಫ್ ರೆಪ್ರೆಸೆಂಟ್ಸ್ ದ ರಿಸೀವರ್ಸ್. ಮತ್ತೆ ಇನ್ ಬಿಟ್ವೀನ್ ದೇರ್ ಇಸ್ ಅ ಹಾರ್ಟ್ ವಿಚ್ ಶೋಸ್ ಲೈಫ್, ಜೀವನ ಕೊಡುದಂತ. ಸೊ ರೆಡ್ ಡ್ರಾಪ್ ಅಂದ್ರೆ ಆರ್ ಇ ಡಿ ಆರ್ ಓ ಪಿ, ಓಕೆ. ಸೊ ರೆಗ್ಯುಲರ್ಲಿ ಅಮೆಂಡೆಡ್ ಡೋನರ್ಸ್ ಅಂಡ್ ರಿಸೀವರ್ಸ್ ಆನ್ಲೈನ್ ಪೋರ್ಟಲ್. ಸೊ ಇದು ಅಬ್ರಿವೇಶನ್ ಆಗಿದೆ ರೆಡ್ ಡ್ರಾಪ್ ಇದು. ಇಟ್ಸ್ ನಾಟ್ ಜಸ್ಟ್ ರೆಡ್ ಡ್ರಾಪ್ ರಕ್ತ ಇದ್ದು ಒಂದು ಡ್ರಾಪ್ ಅಂತ, ಇಟ್ ಹ್ಯಾಸ್ ಅ ಸಪರೇಟ್ ಮೀನಿಂಗ್. ಸೊ ಈಗ ರೆಡ್ ಡ್ರಾಪ್ ಆಪ್ ಬಗ್ಗೆ ಹೇಳುದಾದ್ರೆ ನಿಮ್ಗೆ ಇನಿಷಿಯಲಿ ದ ಓಪನ್ ಪೇಜ್ ಅಲ್ಲಿ ನಮ್ಗೆ ಒಂದು 5-6 ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಯಾವಾಗಲೂ ನಮಗೆ ಎಮರ್ಜೆನ್ಸಿ ಆಪ್ಷನ್ ಇರ್ತದೆ. ಸೊ ಅದರಲ್ಲಿ ನಾವು ದಾನಿಗಳನ್ನು ಫೈಂಡ್ ಮಾಡೋದು, ಅಂದರೆ ಕನ್ಸಿಡರ್ ಈಗ ಐ ಹ್ಯಾವ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ನನ್ನ ಬ್ಲಡ್ ಲಾಸ್ ಆಗ್ತಿದೆ, ಹಾಸ್ಪಿಟಲಲ್ಲಿದ್ದೇನೆ, ರಾಯನ್ ನನಗೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾನೆ. ಏನಾಗ್ತದೆ ಅಂದರೆ ಡಾಕ್ಟರ್ ಹೇಳ್ತಾರೆ ಬಹುಶಃ 5 units ಓ ಪಾಸಿಟಿವ್ ಇಲ್ಲರೆ ಯಾವ್ದಾದ್ರೆ ಒಂದು ಬ್ಲಡ್ ಗ್ರೂಪ್ ಬೇಕಂತ. ಸೊ ರಾಯನ್ ಏನು ಮಾಡ್ತಾರೆ, ಒಂದು ಬ್ಲಡ್ ಬ್ಯಾಂಕಿಗೆ ಹೋಗ್ತಾರೆ. ಸಮಟೈಮ್ಸ್ ವಿ ಸಿ ದಟ್ ಇಮಿಡಿಯೇಟ್ಲಿ ರೀಪ್ಲೇಸ್ಮೆಂಟ್ ಬೇಕಾಗಿರ್ಬೋದು. ರೀಪ್ಲೇಸ್ಮೆಂಟ್ ಬೇಕಾಗಿರುವಾಗ ಕೆಲವು ಸತಿ ಸಿಚುವೇಶನ್, ಅಂದರೆ ನನ್ನ ಸಿಚುವೇಶನ್ ವರ್ಸ್ಟ್ ಇದ್ರೆ ಟ್ರಾಮಾದಲ್ಲಿರ್ತಾರೆ, ಅಂದರೆ ವಿ ಪ್ಯಾನಿಕ್, ಬ್ಲಡ್ ಬೇಕಂದ್ರೆ ಏನು ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಕೆಲವರಿಗೆ ಬ್ಲಡ್ ಡೊನೇಷನ್, ಯಾರು ಬ್ಲಡ್ ಅರೇಂಜ್ ಮಾಡ್ತಾರೆ ಅವರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಸೊ ಇಟ್ ಕ್ರಿಯೇಟ್ಸ್ ಪ್ಯಾನಿಕ್. ಹಾಗಿರುವಾಗ ಏನಾಗ್ತದೆ ಅಂದರೆ ಅವರೊಂದು 4-5 ಜನರಿಗೆ ಕಾಲ್ ಮಾಡಿ ಹೇಳಬೇಕಾಗ್ತದೆ ಪುನಃ ನನಗೆ ಒಂದು ಬ್ಲಡ್ ಅರೇಂಜ್ ಮಾಡಿ ಕೊಡಿ, ಪುನಃ ಅವರಿಗೆ ಡಿಸ್ಟರ್ಬೆನ್ಸ್, ಅವರು ಪುನಃ ಟ್ರೈ ಮಾಡೋದು, ಎಸ್ ಎಸ್, ಮತ್ತೆ ಅವ್ರು ಟ್ರೈ ಮಾಡ್ತಾರೆ. ಸೊ ದೇರ್ ಇಸ್ ಅ ಮಿಡಲ್ ಮ್ಯಾನ್ ಇನ್ವಾಲ್ವ್, ಅಂದರೆ ಮಧ್ಯ ವಿ ಹ್ಯಾವ್ ಸಮ್ ಮಿಡಲ್ ಮ್ಯಾನ್ ಹೂ ಆರ್ ಟ್ರೈಂಗ್ ಟು ಅರೇಂಜ್ ಬ್ಲಡ್ ಫಾರ್ ಅಸ್. ಈಗ ರೆಡ್ ಡ್ರಾಪ್ ಏನು ವ್ಯವಸ್ಥೆ ಮಾಡ್ತದೆ ಅಂದರೆ ಫೈಂಡ್ ಅ ಡೋನರ್ ಅಂತ ಒಂದು ಆಪ್ಷನ್ ಇದೆ. ಈಗ ರಾಯನ್ ಅವರ ಆ್ಯಪ್ ಓಪನ್ ಮಾಡಿದರು ರೆಡ್ ಡ್ರಾಪ್ ಅಂತ, ಫೈಂಡ್ ಅ ಡೋನರ್ ಆಪ್ಷನ್ ಇದೆ. ಫೈಂಡ್ ಅ ಡೋನರ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಸರ್ಚ್ ಪೇಜ್ ಬರ್ತದೆ. ದೆರ್ ಇಸ್ ನೋ ಲಾಗಿನ್, ದೆರ್ ಇಸ್ ನೋ ರಿಜಿಸ್ಟ್ರೇಷನ್, ನಥಿಂಗ್ ಫಾರ್ ಫೈಂಡ್ ಅ ಡೋನರ್ ಆಪ್ಷನ್. ಸರ್ಚ್ ಪೇಜ್ ಬರುವಾಗ ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆ ಇದ್ದು ತಾಲೂಕುಗಳಿವೆ, ಪ್ಲಸ್ ಕೆಲವು ವೆರಿ ಫೇಮಸ್ ಏರಿಯಾಸ್ ವೇರ್ ಇನ್ ದ ಹಾಸ್ಪಿಟಲ್ಸ್ ಆರ್ ಲೊಕೇಟೆಡ್ ಅದಿದೆ. ಯು ವಿಲ್ ಕ್ಲಿಕ್ ಆನ್ ದ ಏರಿಯಾಸ್ ವಿಚ್ ಯು ಪ್ರಿಫರ್. ಅಂದರೆ ಈಗ ನಾವು ಮಣಿಪಾಲದಲ್ಲಿ ಅಡ್ಮಿಟ್ ಆಗಿದೆ, ಮೈಟ್ ಬಿ ಮಣಿಪಾಲ್, ಉಡುಪಿ, ಕಾಪು, ಬ್ರಹ್ಮಾವರ್ ಹತ್ರ ಇದೆ ಏರಿಯಾಸ್ ಕ್ಲಿಕ್ ಮಾಡಿ ಬಿಡ್ತಾರೆ. ಅದಾದ್ಮೇಲೆ ಯಾವ ಬ್ಲಡ್ ಗ್ರೂಪ್ ಬೇಕಂತ, ಈಗ ಓ ಪಾಸಿಟಿವ್ ಆದರೆ ಎ ಪಾಸಿಟಿವ್ ಆದರೆ ವಿ ಕ್ಲಿಕ್ ಆನ್ ದ್ಯಾಟ್, ಸರ್ಚ್ ಬಟನ್ ಪ್ರೆಸ್ ಮಾಡ್ತೇವೆ. ಒನ್ಸ್ ವಿ ಪ್ರೆಸ್ ಆನ್ ದ ಸರ್ಚ್ ಬಟನ್,
ನೀವು ಯಾವ ಲೊಕ್ಯಾಲಿಟಿ ಇದ್ದು ಜನರಿಗೆ ಅಕ್ಸೆಪ್ಟ್ ಮಾಡಿದ್ದೀರಾ, ಮತ್ತು ಯಾವ ಬ್ಲಡ್ ಗ್ರೂಪ್ ಹೇಳಿದ್ದೀರಾ ಅದು ಲೊಕ್ಯಾಲಿಟಿ ಇದ್ದು ಯಾರೆಲ್ಲ ಡೋನರ್ಸ್ ಇದ್ದಾರೆ, ಯಾರು ರಿಜಿಸ್ಟರ್ ಆಗಿ ಡೋನರ್ಸ್ ಇದ್ದಾರೆ ಅವರಿದೆಲ್ಲ ಲಿಸ್ಟ್ ಬರ್ತದೆ, ಹೆಸರು ಬರ್ತದೆ, ಅದರ ಮುಂದೆ ಅವರಿದ್ದು ಮೊಬೈಲ್ ನಂಬರ್ ಬರ್ತದೆ. ಸೊ ವಾಟ್ ಹ್ಯಾಪನ್ಸ್, ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನಾನು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದೆ ಸಾಗಿಸ್ತೇನೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ರೆಡ್ ಡ್ರಾಪ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದಾನೆ. ಬನ್ನಿ ಮಾತುಗಳನ್ನು ಮುಂದುವರಿಸೋಣ. ಎಸ್, ನಾವು ವಿರಾಮಕ್ಕೆ ಹೋಗುವ ಮೊದಲು ಆ್ಯಪ್ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಿ. ಸೊ ಫೈಂಡ್ ಅಡ್ ಆನರ್ಸ್ ಬಗ್ಗೆ ಹೇಗೆ ಮಾಡುವಂಥದ್ದು ಅಂತ ಹೇಳ್ತೀವಿ. ಅದು ಈಗಾಗಲೇ ಹೇಳಿದಾಗೆ ಸರ್ಚ್ ಪೇಜ್, ಸರ್ಚ್ ಪೇಜಲ್ಲಿ ಮತ್ತೆ ಫೈಂಡ್ ಮಾಡಿದ್ಮೇಲೆ ನಿಮಗೆ ಅದೇ ಏರಿಯಾ ಇದ್ದು ಯಾವ ಏರಿಯಾ ಹಾಕಿದ್ದೀರಿ ನೀವು ಆ ಏರಿಯಾದಲ್ಲಿ ಆ ಬ್ಲಡ್ ಗ್ರೂಪ್ ಯಾವುದು ನೀವು ಸರ್ಚ್ ಲಿಸ್ಟಲ್ಲಿ ಹಾಕಿದ್ದೀರಿ, ಬ್ಲಡ್ ಡೋನರ್ಸ್ ಇದ್ದ ಹೆಸರು ಬರ್ತದೆ, ಹೆಸರ ಮುಂದೆ ಅವರ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ರಿಜಿಸ್ಟರ್ಡ್ ಕಾಂಟ್ಯಾಕ್ಟ್ ನಂಬರ್ ಬರ್ತದೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಈಗ ನನಗೆ ಬ್ಲಡ್ ಇದ್ದ ಅವಶ್ಯಕತೆ ಇದೆ, ರಾಯನ್ ಬ್ಲಡ್ ಫೈಂಡ್ ಬ್ಲಡ್ ಡೋನರ್ಸ್ ಫೈಂಡ್ ಮಾಡ್ತಿದ್ದು ಅವರ ಹೆಸರಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅವರಿಗೆ ಕಾಂಟ್ಯಾಕ್ಟ್ ಆಗಿ ಬಿಡ್ತದೆ. ಓಕೆ, ಮತ್ತೆ ಹೂ ಆರ್ ದೀಸ್ ಬ್ಲಡ್ ಡೋನರ್ಸ್, ಅವರು ರಿಜಿಸ್ಟರ್ಡ್ ಬ್ಲಡ್ ಡೋನರ್ಸ್ ಆಗಿರ್ತದೆ. ಸೊ ದಟ್ ಈಸ್ ದ ನೆಕ್ಸ್ಟ್ ಆಪ್ಷನ್. ಈಗ ಬಿ ಎ ಡೋನರ್ ಅಂತ ಆಪ್ಷನ್ ಇದೆ, ಇಲ್ಲಾದ್ರೆ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಇದೆ. ಒನ್ಸ್ ಯು ಕ್ಲಿಕ್ ಆನ್ ಲಾಗಿನ್ ಆರ್ ರಿಜಿಸ್ಟರ್, ಒಂದು ಸರ್ಚ್ ಒಂದು ಅಪ್ಲಿಕೇಶನ್ ಥರ ಪೇಜ್ ಬರ್ತದೆ. ಇಟ್ ಹ್ಯಾಸ್ ನೋ ಡಿಫಿಕಲ್ಟ್ ಕಂಟೆಂಟ್ಸ್. ಏನಂದ್ರೆ ಒಂದು ನಿಮ್ಮ ಹೆಸರು, ಕಂಪ್ಲೀಟ್ ಹೆಸರು, ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ವಿಚ್ ಯು ಯೂಸ್ ರೆಗ್ಯುಲರ್ಲಿ, ಅದಾದ್ಮೇಲೆ ಓ ಟಿ ಪಿ ಕನ್ಫರ್ಮೇಶನ್, ಅಂಡ್ ದಟ್ ಈಸ್ ಇಟ್. ರಿಜಿಸ್ಟ್ರೇಷನ್ ಆಯಿತು. ದೇರ್ ಇಸ್ ನೋ ಎಕ್ಸೆಸ್ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಬೈ ದಿಸ್ ಆ್ಯಪ್ ಫಾರ್ ರಿಜಿಸ್ಟ್ರಿಂಗ್. ಒನ್ಸ್ ಯು ರಿಜಿಸ್ಟರ್, ನಿಮ್ಮದೇ ಒಂದು ಪ್ರೊಫೈಲ್ ಪೇಜ್ ಅಂತ ಇರ್ತದೆ. ಸೊ ನಿಜವಾಗಿ ಹೇಳಿದಾದ್ರೆ ಎನಿಬಡಿ ಕ್ಯಾನ್ ರಿಜಿಸ್ಟರ್, ಈವನ್ ಅ ಯೂತ್ ಆರ್ ಅ ಚೈಲ್ಡ್ ಬಿಲೋ ದ ಏಜ್ ಆಫ್ 18, ಇಲ್ಲಾದ್ರೆ ಅಬೌವ್ ದ ಏಜ್ ಆಫ್ 50 ಆರ್ 45 ಹೂ ಮೈಟ್ ನಾಟ್ ಬಿ ಏಬಲ್ ಟು, ಅಂದರೆ ರಕ್ತ ಕೊಡ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಕೂಡ ರಿಜಿಸ್ಟರ್ ಆಗ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್. ಮಾತ್ರ ಅವರು ಲಿಸ್ಟಲ್ಲಿ ಅಪಿಯರ್ ಆಗಬೇಕಾದ್ರೆ ಇನ್ನೊಂದು ಆಪ್ಷನ್ ಇದೆ. ಒನ್ಸ್ ನಮ್ಮ ಪ್ರೊಫೈಲ್ ಪೇಜ್ ಬಂತು, ಪ್ರೊಫೈಲ್ ಪೇಜಲ್ಲಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ಡ್, ಅದಾದ್ಮೇಲೆ ನಿಮಗೆ ನಾಲ್ಕು ಆಪ್ಷನ್ ಬರ್ತದೆ. ಆಪ್ಷನ್ ಏನಂದ್ರೆ, ಫಸ್ಟ್ ಆಪ್ಷನ್ ಇಸ್ ಬಿ ಎ ಡೋನರ್. ಬಿ ಎ ಡೋನರ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ಅದು ಯಾವುದು ನಮ್ಮ ಡೋನರ್ಸ್ ಲಿಸ್ಟ್ ಅಲ್ಲಿ ಅಪಿಯರ್ ಆಗ್ತೀರಿ ಅಲಾಂಗ್ ವಿತ್ ಯುವರ್ ಬ್ಲಡ್ ಗ್ರೂಪ್. ಬ್ಲಡ್ ಗ್ರೂಪ್ ಯಾವ್ದಂತ ಹಾಕ್ಬೇಕು, ಯು ವಿಲ್ ಅಪಿಯರ್ ಇನ್ ದಟ್ ಬ್ಲಡ್ ಗ್ರೂಪ್ ಲಿಸ್ಟ್ ಆಫ್ ದ ಡೋನರ್ಸ್, ಏರಿಯಾ ವೈಸ್ ಮತ್ತೆ ಬ್ಲಡ್ ಗ್ರೂಪ್ ವೈಸ್ ಅಲ್ಲಿ ಲಿಸ್ಟ್ ಅಲ್ಲಿ ಅಪಿಯರ್ ಆಗ್ತೀರಿ. ಇಫ್ ಯು ಕ್ಲಿಕ್ ಆಫ್ ಬಟನ್ ದೇ, ನಾವು ಯಾವುದೇ ಪೇಜ್ ಅಲ್ಲಿ ಬರುವುದಿಲ್ಲ, ಬಟ್ ಯು ವಿಲ್ ಸ್ಟಿಲ್ ಹ್ಯಾವ್ ಅ ಪ್ರೊಫೈಲ್. ನೆಕ್ಸ್ಟ್ ಆಪ್ಷನ್ ಏನಂದ್ರೆ ಅನ್ಅವೈಲೇಬಲ್ ಆಪ್ಷನ್. ನಾವು ಯೂಶಲಿ ಈಗ ರಕ್ತ ಕೊಡ್ತೇವೆ, ಇವತ್ತು ಕೊಟ್ಟು ಬಂದೆ ನಾನು ರಕ್ತ, ನಾಳೆ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಬಹುಶಃ ನಾನು ಕೊಡುದಾದ್ರೆ ಒಂದು ಎರಡೂವರೆ ತಿಂಗಳಿಗೆ ಒಂದ್ಸತಿ ನಾನು ರಕ್ತ ಕೊಡ್ತೇನೆ, ಇನ್ನೊಬ್ರು ಒಂದು ಆರು ತಿಂಗಳಾದ್ಮೇಲೆ ಕೊಡ್ಬೋದು, ಕೆಲವರು 3 ತಿಂಗಳಾದ್ಮೇಲೆ ಕೊಡ್ಬೋದು. ಸೊ ಇದು ಪರ್ಸನಲ್ ವಿಶ್. ಸೊ ನಾವೇನ್ ಮಾಡಿದ್ದೇವೆ ಅಂದ್ರೆ ಅನ್ಅವೈಲೇಬಲ್ ಅಂತ ಒಂದು ಸೆಕೆಂಡ್ ಬಟನ್ ಆಪ್ಷನ್ ಇಟ್ಟಿದ್ದೇವೆ ಪ್ರೊಫೈಲ್ ಅಲ್ಲಿ. ಸೊ ಏನಾಗ್ತದೆ ಅಂದ್ರೆ, ಇವತ್ತು ನಾನು ರಕ್ತ ಕೊಟ್ಟೆ, ನಾಳೆ ಪುನಃ ನಾನು ಲಿಸ್ಟ್ ಅಲ್ಲಿ ಇದ್ದೇನೆ, ಜನರು ನನಗೆ ಕಾಂಟ್ಯಾಕ್ಟ್ ಮಾಡುವಾಗ ಇಟ್ ಡಿಸ್ಟರ್ಬ್ಸ್ ಮೀ. ಸೊ ಯೂಸರ್ ಫ್ರೆಂಡ್ಲಿ ಆಗ್ಬೇಕಂತ ವಿ ಹ್ಯಾವ್ ಕೆಪ್ಟ್ ಅನ್ ಅನ್ಅವೈಲೇಬಲ್ ಬಟನ್. ಅನ್ಅವೈಲೇಬಲ್ ಬಟನ್ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರ್ತದೆ, ಬಟ್ ವಾಟ್ ಹ್ಯಾಪನ್ಸ್ ಇಸ್ ವಿಲ್ ಹ್ಯಾವ್ ಅ ಕ್ರಾಸ್ ಮಾರ್ಕ್ ಇನ್ ಫ್ರಂಟ್ ಆಫ್ ಅವರ್ ನೇಮ್, ಹೆಸರು ಮುಂದೆ ಕ್ರಾಸ್. ಸೊ ನೋಬಡಿ ವಿಲ್ ಕಾಂಟ್ಯಾಕ್ಟ್ ಯು, ಅವ್ರಿಗೆ ಗೊತ್ತಿರ್ತದೆ ಅನ್ಅವೈಲೇಬಲ್ ಅಂತ. ಥರ್ಡ್ ಆಪ್ಷನ್ ಏನಂದ್ರೆ, ಈಗ ಇಫ್ ಐ ಹ್ಯಾವ್ ಟು ಟೆಲ್ ಯು ಅಬೌಟ್ ರಿಕ್ವೈರ್ಮೆಂಟ್ಸ್, ಈಗ ದಿಸ್ ಇಸ್ ನಾಟ್ ದಿಸ್ ಇಸ್ ಅ ಇದು ಲಿಂಕ್ ಖಾಲಿ ರಿಸೀವರ್ಸ್ಗೆ ಡೋನರ್ಸ್ ಮಧ್ಯದಲ್ಲಿ ಅಲ್ಲ, ಈವನ್ ಡೋನರ್ಸ್ ಕ್ಯಾನ್ ಅಪ್ರೋಚ್ ರಿಸೀವರ್ಸ್. ಈಗ ಯಾರಿಗೆ ರಕ್ತ ಬೇಕು ಅವರಿಗೆ ದಾನಿಗಳೇ ಅಪ್ರೋಚ್ ಆಗುವ ಒಂದು ವ್ಯವಸ್ಥೆ ಇದರಲ್ಲಿ ಇಟ್ಟಿದ್ದೇವೆ, ಆ್ಯಂಡ್ ದಟ್ ಈಸ್ ಸಮಥಿಂಗ್ ವೆರಿ ನ್ಯೂ ಆ್ಯಂಡ್ ಇನ್ನೋವೇಟಿವ್. ಸೊ ಇದರ ಬಗ್ಗೆ ಹೇಳೋದಾದ್ರೆ, ವಿ ಹ್ಯಾವ್ ಒನ್ ಮೋರ್ ಆಪ್ಷನ್, ಪೋಸ್ಟರ್ ರಿಕ್ವೈರ್ಮೆಂಟ್. ಪೋಸ್ಟರ್ ರಿಕ್ವೈರ್ಮೆಂಟ್ ಯಾಕೆ ಇಟ್ಟಿದ್ದೇವೆ ಅಂದರೆ, ಸಮಟೈಮ್ಸ್ ಕೆಲವು ಸತಿ ನಮಗೆ ಒಂದು ಸರ್ಜರಿ ಆಗ್ತಿರ್ತದೆ, ಆಗಿರ್ಬೋದು ಸಿಸೇರಿಯನ್ ಆಗಿರ್ಬೋದು, ಬೇರೆ ಹಾರ್ಟ್ ಸರ್ಜರಿ ಇಲ್ಲಾದ್ರೆ ಯಾವ್ದಾದ್ರೆ ಒಂದು ಕ್ರಿಟಿಕಲ್ ಸರ್ಜರಿ ಆಗಿರ್ಬೋದು, ಬ್ಲಡ್ ಲಾಸ್ ಕಂಟಿನ್ಯೂಸ್ ಇರ್ತದೆ. ಸೊ ಬ್ಲಡ್ ವ್ಯವಸ್ಥೆ ಕಂಟಿನ್ಯೂಸ್ಲಿ ಬೇಕಿರ್ಬೋದು, ಒಂದು 2 ದಿನದಲ್ಲಿ ಒಂದು 40-48 ಯೂನಿಟ್ಸ್ ಬ್ಲಡ್ ಸಹ ಕೆಲವು ಸತಿ ಬೇಕಾಗಿರ್ತದೆ. ಸೊ ಇಂತಹ ರೀತಿಯಲ್ಲಿ ವಿ ಕೆನಾಟ್ ಅಂದ್ರೆ ಎಲ್ಲರಿಗೂ ಕಾಲ್ ಮಾಡಿ ನಿಮ್ಗೆ ಕೊಡ್ಬೋದಾ ಕೊಡ್ಬೋದಾ ಅಂತ ಹೇಳುವ ವ್ಯವಸ್ಥೆ ಬಹಳ ಕಷ್ಟ, ಆ ಮೂಮೆಂಟ್ ಆಗುದಿಲ್ಲ. ಸೊ ನಾವೇನು ಎಣಿಸಿದ್ದೇವೆ, ಡೋನರ್ಸ್ ಬ್ಲಡ್ ದಾನಿಗಳೇ ಅವರಿಗೆ ಅಪ್ರೋಚ್ ಆಗುವ ಒಂದು ವ್ಯವಸ್ಥೆ ಮಾಡಿಕೊಡುವ ಅಂತ. ಸೊ ದಟ್ಸ್ ವೈ ವಿ ಹ್ಯಾವ್ ಕೆಟ್ ಪೋಸ್ಟರ್ ರಿಕ್ವೈರ್ಮೆಂಟ್ ಆಪ್ಷನ್. ಈಗ ಕನ್ಸಿಡರ್ ಸಂಬಡೀಸ್ ಅಂದ್ರೆ ಯಾರಿಗಾದ್ರೂ ಒಂದು 30 ಯೂನಿಟ್ ಬ್ಲಡ್ ಬೇಕಂತ ಎಮರ್ಜೆನ್ಸಿ, ಪೋಸ್ಟರ್ ರಿಕ್ವೈರ್ಮೆಂಟ್ ಬಟನ್ ಕ್ಲಿಕ್ ಮಾಡಿದ್ರು ಆಫ್ಟರ್ ದಟ್ ಯು ಗೆಟ್ ಅ ರಿಕ್ವೈರ್ಮೆಂಟ್ ಆಪ್ಷನ್. ನೀವು ಸೈನ್ ಅಪ್ ಮಾಡಬೇಕಾಗ್ತದೆ. ಸೈನ್ ಅಪ್ ಯಾಕೆ ಅಂದ್ರೆ ಇಟ್ಸ್ ಅ ಸೇಫ್ಟಿ ಪರ್ಪಸ್, ಅಂದ್ರೆ ಕಂಟೆಂಟ್ ಜೆನ್ಯೂನ್ ಆಗಿರ್ಬೇಕಂತ, ಕೆಲವು ಸತಿ ಯಾರ್ಯಾರು ಏನೇನು ಪೋಸ್ಟ್ ಮಾಡ್ಬೋದು. ಸೊ ಫಾರ್ ದ ಸೇಫ್ಟಿ ಪರ್ಪಸ್ ವಿ ಹ್ಯಾವ್ ಕೆಪ್ಟ್ ಅ ಸೈನ್ ಇನ್. ಅದರಲ್ಲಿ ಕೇವಲ ಹೆಸರು ಹಾಕ್ಲಿಕ್ಕೆ, ಕಾಂಟ್ಯಾಕ್ಟ್ ನಂಬರ್ ಹಾಕ್ಲಿಕ್ಕೆ, ಯಾವ ಬ್ಲಡ್ ಗ್ರೂಪ್ ಹಾಕ್ಲಿಕ್ಕೆ
ಎಷ್ಟು ಯೂನಿಟ್ಸ್ ಬೇಕಂತ ಹಾಕ್ಲಿಕ್ಕೆ, ಅದಾದ್ಮೇಲೆ ನಿಮ್ಮ ಹಾಸ್ಪಿಟಲ್ ಎಲ್ಲಿ ಲೊಕೇಟೆಡ್ ಇದೆ ಅಂತ. ಹಾಸ್ಪಿಟಲ್ ಹೆಸರು ಇಂಪಾರ್ಟೆಂಟ್ ಅಲ್ಲ, ಹಾಸ್ಪಿಟಲ್ ಎಲ್ಲಿ ಲೊಕೇಶನ್. ಮಣಿಪಾಲ್ ಆದರೆ ಮಣಿಪಾಲ, ಉಡುಪಿ ಆದರೆ ಉಡುಪಿ, ಬ್ರಹ್ಮಾವರ ಆದರೆ ಬ್ರಹ್ಮಾವರ. ಯು ವಿಲ್ ಪುಟ್ ದ ಹಾಸ್ಪಿಟಲ್ ಲೊಕೇಶನ್ ಆ್ಯಂಡ್ ಪೋಸ್ಟರ್ ರಿಕ್ವೈರ್ಮೆಂಟ್ ಅಂತ ಹಾಕ್ತೀರಿ. ಪೋಸ್ಟರ್ ರಿಕ್ವೈರ್ಮೆಂಟ್ ಹಾಕಿದ ಕೂಡಲೇ ಯಾರಿದ್ದೆಲ್ಲ ಮೊಬೈಲಲ್ಲಿ ಇದು ಆ್ಯಪ್ ಇದೆ ಅವರಿಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರ್ತದೆ. ನೋಟಿಫಿಕೇಶನ್ ಏನಂದರೆ, ಹೀಗೆ ಹೀಗೆ ಇಂಥ ಪೇಷಂಟ್ ಇಲ್ಲಿ ಹಾಸ್ಪಿಟಲಲ್ಲಿ ಅಂದರೆ ಮಣಿಪಾಲ್ ಇರ್ಬೋದು, ಇಷ್ಟು ಯೂನಿಟ್ 30 ಯೂನಿಟ್ ಬ್ಲಡ್ ಬೇಕು ಅವರಿಗೆ, ಇದವರ ಕಾಂಟ್ಯಾಕ್ಟ್ ನಂಬರ್. ಸೊ ವೆನ್ ವಿ ಆಲ್ ಗೆಟ್ ನೋಟಿಫಿಕೇಶನ್, ನಮಗೆ ನೋಟಿಫಿಕೇಶನ್ ಬರುವಾಗ ವಿ ಹ್ಯಾವ್ ಅಂದರೆ ನಾವು ರೆಸ್ಪಾನ್ಸ್ ಕೊಡೋ ಒಂದು ವ್ಯವಸ್ಥೆ ಇದೆ. ವಿ ಕ್ಲಿಕ್ ಆನ್ ದಟ್, ವಿ ಕ್ಯಾನ್ ಕಾಂಟ್ಯಾಕ್ಟ್ ಯಾರಿಗೆ ರಕ್ತ ಬೇಕು ಅವರಿಗೆ ನಾವು ಕಾಂಟ್ಯಾಕ್ಟ್ ಆಗಿ ಕೊಡುವ ಹಾಗೆ ಒಂದು ವ್ಯವಸ್ಥೆ ಇದೆ ಆ್ಯಪಲ್ಲಿ ಮಾಡಿದ್ದೇವೆ. ಸೊ ದಿಸ್ ಈಸ್ ವೈ ಅದ ಹೆಸರು ರೆಡ್ ಡ್ರಾಪ್, ರೆಗ್ಯುಲರ್ಲಿ ಅಮೆಂಡೆಡ್ ಡೋನರ್ಸ್ ಅಂಡ್ ರಿಸೀವರ್ಸ್ ಆನ್ಲೈನ್ ಪೋರ್ಟಲ್. ಖಾಲಿ ರಿಸೀವರ್ಸ್ ಆನ್ಲೈನ್ ಪೋರ್ಟಲ್ ಅಲ್ಲ, ಡೋನರ್ಸ್ ಅಂಡ್ ರಿಸೀವರ್ಸ್ ಆನ್ಲೈನ್ ಪೋರ್ಟಲ್. ದಟ್ ಇಸ್ ದ ಲಿಂಕ್ ವಿ ಆರ್ ಫಾರ್ಮಿಂಗ್ ಬಿಟ್ವೀನ್ ಡೋನರ್ಸ್ ಆಸ್ ವೆಲ್ ಆಸ್ ರಿಸೀವರ್ಸ್, ಇಂಟರ್ ರಿಲೇಟೆಡ್. ಸೊ ದಿಸ್ ಇಸ್ ದ ಥರ್ಡ್ ಆಪ್ಷನ್. ಮತ್ತೆ ನಮ್ಮ ಪ್ರೊಫೈಲ್ ಅಲ್ಲಿ ಈಗ ನೋಟಿಫಿಕೇಶನ್ಗೆ ಸಹ ಸಮ್ ಪೀಪಲ್ ಅಂದ್ರೆ ಕೆಲವರಿಗೆ ನೋಟಿಫಿಕೇಶನ್ ಬಂದ್ರೆ ಇರಿಟೇಟ್ ಆಗ್ತದೆ. ಸೊ ಅದಕ್ಕೆ ಕೂಡ ಕೆಲವು ವ್ಯವಸ್ಥೆ ಇದೆ, ನೋಟಿಫಿಕೇಶನ್ ಬಟನ್ ಇದೆ. ನೋಟಿಫಿಕೇಶನ್ ಬೇಕಾದ್ರೆ ಆನ್ ಮಾಡಬಹುದು, ಬೇಡದಿದ್ರೆ ಆಫ್ ಮಾಡಬಹುದು. ಬಟ್ ಸ್ಟಿಲ್ ನೋಟಿಫಿಕೇಶನ್ ಆಫ್ ಇಟ್ಟರೆ ಕೂಡ ನಮ್ಮ ಒಂದು ಪ್ರೊಫೈಲ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ಅಂತ ಪೇಜ್ ಇರ್ತದೆ. ರಿಕ್ವೈರ್ಮೆಂಟ್ಸ್ ಕ್ಲಿಕ್ ಮಾಡಿದ್ರೆ ಯಾರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಅದ್ರಲ್ಲಿ ಕೂಡ ನೋಡಬಹುದು. ಮತ್ತೆ ಗೋಯಿಂಗ್ ಫರ್ದರ್ ಇದ್ರ ಬಗ್ಗೆ ಪೋಸ್ಟರ್ ರಿಕ್ವೈರ್ಮೆಂಟ್ ಬಗ್ಗೆ, ಈಗ ಕನ್ಸಿಡರ್ ನಾವು ರಿಕ್ವೈರ್ಮೆಂಟ್ ಪೋಸ್ಟ್ ಮಾಡಿದ್ದೇವೆ. ಪೋಸ್ಟ್ ಮಾಡಿದಾದ್ಮೇಲೆ ನಾವು ಹಾಸ್ಪಿಟಲಲ್ಲೇ ಬಿಸಿ ಇರ್ತೇವೆ ಅಂದರೆ ಪೇಷಂಟ್ ಜೊತೆ. ಏನಾಗ್ತದಂದ್ರೆ ಸಮಟೈಮ್ಸ್ ಒಂದು 10 ಯೂನಿಟ್ ಬೇಕಿತ್ತು, 10 ದಾನಿಗಳು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಾಗಿದೆ ಬ್ಲಡ್, ಓಕೆ, ಮತ್ತೆ ಕೂಡ ಅದು ರಿಕ್ವೈರ್ಮೆಂಟ್ ಹಾಗೇನೆ ಇರ್ತದೆ. ಸೊ ವಾಟ್ ಹ್ಯಾಪನ್ಸ್, ಮಿಸ್ಲೀಡ್ ಆಗ್ತದೆ ಜನರಿಗೆ, ಪುನಃ ಪುನಃ ಡೋನರ್ಸ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಕನ್ಫ್ಯೂಷನ್ ಆಗ್ತದೆ. ಸೊ ವಾಟ್ ಆಪ್ಷನ್ ನಾವು ಇಟ್ಟಿದ್ದೇವೆ ಅಂದರೆ, ವಿ ಹ್ಯಾವ್ ಕೆಪ್ಟ್ ಒನ್ ಆಪ್ಷನ್ ವೆರಿನ್ ಯಾರು ಪೋಸ್ಟ್ ರಿಕ್ವೈರ್ಮೆಂಟ್ ಮಾಡಿದಾರಲ್ಲ ಅವರೇ ರಿಕ್ವೈರ್ಮೆಂಟ್ ಕ್ಲೋಸ್ ಮಾಡುವಾಗೆ, ಓಕೆ, ರಿಮೂವ್ ರಿಕ್ವೈರ್ಮೆಂಟ್ ಅಂತ ಆಪ್ಷನ್ ಬರ್ತದೆ. ಒನ್ಸ್ ಅಚೀವ್ಡ್ ಅಂದರೆ 10 ಯೂನಿಟ್ ಸಿಕ್ಕಿದಾದ್ಮೇಲೆ ರಿಮೂವ್ ರಿಕ್ವೈರ್ಮೆಂಟ್, ಆಟೋಮೆಟಿಕ್ ರಿಕ್ವೈರ್ಮೆಂಟ್ ಹೋಗ್ತದೆ ಅಚೀವ್ಡ್ ಅಂತ. ಬಟ್ ಇನ್ ಕೇಸ್ ಅವರಿಗೆ ನೆನಪೋಯಿತು ಅವ್ರು ಮಾಡಲಿಲ್ಲ ರಿಕ್ವೈರ್ಮೆಂಟ್ ಆಫ್ ಮಾಡಲಿಲ್ಲ, ಆಟೋಮೆಟಿಕ್ಲಿ ವಿದಿನ್ 48 ಅವರ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಹೋಗಿ. ಸೊ ಬಿಕಾಸ್ ಬ್ಲಡ್ ವ್ಯವಸ್ಥೆ ಬೇಕಿದ್ರೆ ಒಂದು 24 ಇಲ್ಲದ್ರೆ 48 ಅವರ್ಸ್ ಒಳಗೆ ಆಗ್ಬೇಕು, ಬಿಕಾಸ್ ದಟ್ ಈಸ್ ದ ಟೈಮ್ ವೆನ್ ದ ಸರ್ಜರಿ ಟೇಕ್ಸ್ ಪ್ಲೇಸ್ ಆರ್ ದ ಎಮರ್ಜೆನ್ಸಿ. ಸೊ 48 ಅವರ್ಸ್ ಅಲ್ಲಿ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂಡ್ ಫರ್ದರ್ ಮತ್ತೆ ಆ್ಯಪಲ್ಲಿ ಈಗಾಗಲೇ ವಿ ಹ್ಯಾವ್ ಥಾಟ್ ಅಂದರೆ ನಾವು ಕೆಲವರಿಗೆ ಸಿಕ್ಕಿದ್ದೇವೆ, ವಿ ಹ್ಯಾವ್ ಗಾಟ್ ಸಮ್ ಸಜೆಷನ್ಸ್. ಆ್ಯಪಲ್ಲಿ ಬಹುಶಃ ಬ್ಲಡ್ ಬಗ್ಗೆನೆ ಅಂದರೆ ವೆನ್ ಯು ಆರ್ ಕೆಪೇಬಲ್ ಆಫ್ ಗಿವಿಂಗ್ ಬ್ಲಡ್ ಯಾವ ಕೊಡ್ಬೋದು ಸ್ವಲ್ಪ ಇನ್ಫಾರ್ಮೇಶನ್ ಡೀಟೇಲ್ಸ್ ಹಾಕುವ ಕೂಡ ವ್ಯವಸ್ಥೆ ಮುಂದೆ ದಿನದಲ್ಲಿ ಬರ್ತಿದೆ. ಅದಾದಮೇಲೆ ಅಬೌಟ್ ಹರ್ಸ್, ಹೂ ಹ್ಯಾಸ್ ಪ್ರಿಪೇರ್ಡ್ ದಿಸ್ ಆ್ಯಪ್, ಯಾವ ಸಂಘಟನೆ ಮಾಡಿದೆ, ಯಾಕಂತ ಮಾಡಿದೆ, ಯಾವ ಯಾರು ಡೆವಲಪರ್ಸ್ ಅದ್ರದ್ದು, ಇದ್ರ ಬಗ್ಗೆ ಎಲ್ಲ ಹಾಗೆ ಮಾಡ್ತಾ ಇದ್ದೀರಾ. ಎಸ್ ರಾಯನ್, ನೀವು ರೋಟ್ರ್ಯಾಕ್ಟ್ನ ಪ್ರೆಸಿಡೆಂಟ್ ಸುಭಾಷ್ ನಗರದಲ್ಲಿ, ರೋಟ್ರ್ಯಾಕ್ಟ್ ಕೂಡ ಇದರೊಟ್ಟಿಗೆ ಸೇರ್ಕೊಂಡಿದೆ ಅಂದರೆ ICYM ಜೊತೆಗೆ ಕೈ ಜೋಡಿಸ್ಕೊಂಡಿದ್ದೀರಿ. ಸೊ ಇದನ್ನು ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾವ ಸಂಘ ಸಂಸ್ಥೆಗಳು ನಿಮ್ಮ ಜೊತೆಗಿದೆಯಾ? ಬೇರೆ ರೋಟ್ರಿ ಕ್ಲಬ್ ಇದೆ, ಲಯನ್ಸ್ ಕ್ಲಬ್ ಇದೆ, JCI ಕ್ಲಬ್ ಹಾಗೂ ರೆಡ್ ಕ್ರಾಸ್ ಅವರು, NSS, NCC. ಓಕೆ. ಸೊ ಅವರು ಸಹ ನಮ್ಮೊಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಾವು ಅವರಿಗೆ ನಮ್ಮ ಈ ವಿಚಾರವನ್ನು ಹೇಳಿದಾಗ ತುಂಬಾ ಖುಷಿಯಾಗಿ ಅವರ ಸಜೆಷನ್ ಅನ್ನು ನಮಗೆ ನೀಡಿದ್ದಾರೆ. ಪ್ಲಸ್ ಅವರ ಸಂಘಟನೆಯಿಂದ ಆದಷ್ಟು ನಮಗೆ ಅವರು ಬೆಂಬಲ ನೀಡ್ತಾರಂತ ಅವರು ಹೇಳಿದ್ದಾರೆ. ಓಕೆ ಓಕೆ ಓಕೆ. ಎಸ್ ಡಿಯೋನ್, ಕೊನೆಯದಾಗಿ ನಿಮ್ಮ ಮುಂದಿನ ಕನಸುಗಳು ಅದೇ ರೀತಿಯಾಗಿ ನಾಡಿದ್ದು ಐ ಮೀನ್ 18 ತಾರೀಕಿಗೆ ಲಾಂಚ್ ಆಗ್ತಾ ಇರುವಂಥದ್ದು, ಇದ್ರ ಬಗ್ಗೆ ತಿಳಿಸಿಕೊಡಿ. ಆ್ಯಪ್ ತಂದಿರೋದು ಒಂದು ಜನರಿಗೆ ಒಳ್ಳೆಯ ವ್ಯವಸ್ಥೆ ಆಗಬೇಕಂತ ಬ್ಲಡ್ ಕೊಡೋದು ಇಷ್ಟ ತನಕ. ನಿಜವಾಗಿ ಹೇಳುದಾದ್ರೆ ನನಗೆ ಕೂಡ ಕೊಡುವಾಗ ಒಂದು ಬ್ಲಡ್ ಕೊಟ್ಟು ಬರುವಾಗ ನಾನು ಒಂದು 10 ಜನರ ಹೇಳುದಿತ್ತು ನಾನು ಬ್ಲಡ್ ಕೊಟ್ಟು ಬಂದೆ ಅಂತ. ಪ್ರೈಡ್ ಇದ್ದು ವಿಷಯ, ಸಾಧನೆ ಮಾಡಿದ್ದೇವೆ. ಬಟ್ ಈಗ ಈಗಿನ ಕಾಲದಲ್ಲಿ ಬ್ಲಡ್ ಇಸ್ ರಿಕ್ವೈರ್ಡ್ ಆಲ್ಮೋಸ್ಟ್ ಎವ್ರಿ ಡೇ ಇನ್ ಲಾರ್ಜ್ ಯೂನಿಟ್ಸ್. ಎಕ್ಸಾಕ್ಟ್ಲಿ. ಬ್ಲಡ್ ನಮಗೆ ಜಾಸ್ತಿ ಟೈಮಿಗೆ ಪ್ರಿಸರ್ವ್ ಮಾಡಲಿಕ್ಕೆ ಆಗುದಿಲ್ಲ, ಮೈಟ್ ಬಿ 42 ಡೇಸ್ ಆರ್ 45 ಡೇಸ್ ಮ್ಯಾಕ್ಸಿಮಮ್ ಪ್ರಿಸರ್ವ್ ಮಾಡ್ಬೋದು. ಪ್ಲೇಟ್ಲೆಟ್ಸ್ ಇರ್ಬೋದು, ಒಂದು 6 ದಿನಕ್ಕೆ ಪ್ರಿಸರ್ವ್ ಮಾಡ್ಬೋದು. ಇಂಥ ಒಂದು ವ್ಯವಸ್ಥೆ ಅಂದರೆ ವಿ ಟೈಮ್ ಬಾರ್ ಇರುವಾಗ ನಾವು ರಕ್ತದಾನ ಶಿಬಿರ ಮಾಡ್ತೇವೆ. ಒಂದ್ಸತಿ ಬ್ಲಡ್ ಬ್ಯಾಂಕ್ ಕಂಪ್ಲೀಟ್ ಫಿಲ್ ಆಗ್ತದೆ, ಬಟ್ ಇಟ್ ಡಸಂಟ್ ರಿಮೈನ್ ಲಾಂಗ್. ಅದು ಬ್ಲಡ್ ಖಾಲಿ ಇಷ್ಟು ಟೈಮ್ಗೆ ಮಾತ್ರ ಪ್ರಿಸರ್ವ್ ಮಾಡಬೇಕಂತ ಉಂಟು. ನೆಕ್ಸ್ಟ್ ಥಿಂಗ್ ಏನಂದರೆ, ಈಗ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ಸ್ ಇರುವಾಗ ಕೆಲವು ರೇರ್ ಬ್ಲಡ್ ಗ್ರೂಪ್ಸ್ ನಮಗೆ ಸಿಗುವುದಿಲ್ಲ. ಸೊ ಆ ಥರ ಒಂದು ಟ್ರಾಮಾ ಬರುವಾಗ ಜನರಿಗೆ ಈಸಿಯಲ್ಲಿ ರಿಕ್ವೈರ್ಮೆಂಟ್ ರೀಚ್ ಆಗಬೇಕಂತ ನಾವು ಇದು ವ್ಯವಸ್ಥೆ ಮಾಡ್ತಿರೋದು. ಸೆಕೆಂಡ್ಲಿ ಏನಂದರೆ, ನಾವು ಒಂದು ಕಮ್ಯುನಿಟಿ, ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಸಂಘಟನೆ ಆಗಿರ್ಬೋದು,
But we have not bought out any kind of religious activity or religious appearance in the logo of the app or in the app. Exactly. ಯಾಕೆ ಅಂದ್ರೆ ನಾವು ಕೆಲಸ ಮಾಡೋದು ಸಮಾಜಕ್ಕೋಸ್ಕರ. ಸಮಾಜಕ್ಕೋಸ್ಕರ ಕೆಲಸ ಮಾಡುವಾಗ ನಮಗೆ ಸಮಾಜದಲ್ಲಿ ನಮ್ಮ ಸಂಘಟನೆ ಹೆಸರು ಅದರ ಪಬ್ಲಿಸಿಟಿ ನಮಗೆ ಬೇಡ. ವಿ ವಾಂಟ್ ಪೀಪಲ್ ಟು ಯೂಸ್ ಇಟ್ ಅಚೀವ್ ಫ್ರಮ್ ಇಟ್. ನಮ್ಗೆ ಹೇಳಲಿಕ್ಕೆ ಬೇಡ ಬಹುಶಃ ಈ ತನಕ ಒಂದು 1,000 ಜನರು ಇದರಿಂದ ಬ್ಲಡ್ ನಾವು ಲೈಫ್ ಸೇವ್ ಮಾಡಿದ್ದೇವೆ ಅದು ಹೇಳಲಿಕ್ಕೆ ಬೇಡ ನಮಗೆ. ವಿ ವಾಂಟ್ ಪೀಪಲ್ ಟು ಯೂಸ್ ಇಟ್ ಅದರಿಂದ ಅವರಿಗೆ ಉಪಕಾರ ಆದ್ರೆ ನಮ್ದು ಸಕ್ಸಸ್ ಅಂತ ನಮಗೆ ನಮ್ಮ ಸಂಘಟನೆಗೆ ಅದು ಸಕ್ಸಸ್ ಅಂತ. ಸೊ ವಿ ಹ್ಯಾವ್ ಥಾಟ್ ದಟ್ ಅಂದ್ರೆ ನಾವು ಮಾತ್ರ ಮಾಡೋದು ಬೇಡ ಇದು ಲಾಂಚ್ ಮಾಡುವಾಗ. ವಿ ವಿಲ್ ನಾವು ಸಮಾಜ ಒಟ್ಟಿಗೆ ಸೇರಿ ನಮ್ಮ ಏನು ಸಂಘಟನೆ ಇದೆ ನಮ್ಮ ಸಮಾಜದಲ್ಲಿ ಅವ್ರ ಜೊತೆ ಸೇರಿ ನಾವು ಮಾಡುವ ಅಂತ. ಸೊ ವಿ ಥಾಟ್ ವಿ ವಿಲ್ ಇಂಡಲ್ಜ್ ಸಮ್ ಗ್ರೂಪ್ಸ್ ಅಂದರೆ ಒಂದು ಇಂಟರ್ನ್ಯಾಷನಲ್ ಲಯನ್ಸ್ ಗ್ರೂಪ್ ಅನ್ನು ರೋಟ್ರಿ ಗ್ರೂಪ್ ಅನ್ನು ಮತ್ತು ಜೆ ಸಿ ಐ ಕ್ಲಬ್ ಅದಾದಮೇಲೆ ಕೆಲವು ಎನ್ ಎಸ್ ಎಸ್ ಎನ್ ಸಿ ಸಿ ವಿ ಹ್ಯಾವ್ ಅಪ್ರೋಚ್ಡ್ ಆಲ್ ದ ಮೇನ್ ಅಡ್ಮಿನಿಸ್ಟ್ರೇಟರ್ಸ್ ಮತ್ತು ಅದ್ರ ಹೆಡ್ಸ್ ಯಾರಿದ್ದಾರೆ ಅವರಿಗೆ ಅಪ್ರೋಚ್ ಆಗಿದ್ದೇವೆ ಅವರಿಗೆ ಆಲ್ರೆಡಿ ಸಿಕ್ಕಿದ್ದೇವೆ. ದೇ ಹ್ಯಾವ್ ಟೋಲ್ಡ್ ದೇ ವಿಲ್ ಗಿವ್ ದೇ ಆರ್ ಫುಲ್ ಫ್ಲೆಡ್ ಸಪೋರ್ಟ್. ಅದು ಮಾತ್ರ ಅಲ್ಲ ಅವರು ನಾಡ್ದು ನಮ್ಮ ಇನಾಗ್ರೇಷನ್ ಲಾಂಚ್ಗೆ ಅವ್ರು ನಮ್ಮ ಜೊತೆ ಇರ್ತಾರೆ ಪ್ಲಸ್ ಲಾಂಚ್ ಆದ್ಮೇಲೆ ಇದ್ರ ಕೆಲಸ ನಿಲ್ಲುದಿಲ್ಲ. ಸೊ ನೀವು ಈಗಾಗಲೇ ಕೇಳಿದ್ದೀರಿ ನಮ್ಮ ಕನಸೇನಂದ್ರೆ ಇದು ಆ್ಯಪ್ ಈಗ ಲಾಂಚ್ ಆದ್ಮೇಲೆ ಇಮಿಡಿಯೇಟ್ಲಿ ಏನು ದೊಡ್ಡ ಕೆಲಸ ಆಗುದಿಲ್ಲ. ಇಟ್ ಈಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ. ಲಾಂಚ್ ಇಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ ಬಟ್ ಟು ಪಬ್ಲಿಸೈಸ್ ಇಟ್ ಟು ದ ಪೀಪಲ್ ಜನರಿಗೆ ಇಂಥ ವ್ಯವಸ್ಥೆ ಬಂದಿದೆ ಅಂತ ಹೇಳಲಿಕ್ಕೆ ನಾವು ಅಫಿಷಿಯಲಿ ಲಾಂಚ್ ಮಾಡ್ತಾ ಇರೋದು. ನಾವು ಡಿ ಸಿ ಮತ್ತು ಎಸ್ ಪಿಗೆ ಕೂಡ ಸಿಕ್ಕಿದ್ದೇವೆ ನಮ್ಮ ಬಿಷಪ್ರ ಜೊತೆ. ಡಿ ಸಿ ಮತ್ತು ಎಸ್ ಪಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇದು ಆ್ಯಪ್ ಲಾಂಚ್ ಮಾಡಿಸ್ತಿದ್ದಾರೆ. ಸೊ ದಟ್ ಈಸ್ ಅ ಪ್ರೈಡ್ ಫೀಲಿಂಗ್ ಫಾರ್ ಅಸ್. ಯಾಕೆ ಅಂದರೆ ವೆನ್ ಅ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ವೆನ್ ಅ ಸೂಪರಿಂಟೆಂಡೆಂಟ್ ಆಫ್ ದ ಡಿಸ್ಟ್ರಿಕ್ಟ್ ಕಮ್ಸ್ ಅಂಡ್ ಅಂದರೆ ಅವರು ನಮಗೆ ಬೆಂಬಲ ಕೊಡುವಾಗ ನಮ್ಮ ಡಿಸ್ಟ್ರಿಕ್ಟ್ ಇದ್ರೆ ಒಂದು ಕಾರ್ಯಕ್ರಮ ಅಂತ ನಮಗೆ ಒಂದು ಜನರಿಗೆ ಒಂದು ಕಂಡು ಬರ್ತದೆ. ಸೊ ಈಗ ನಾ ಈಗಾಗಲೇ ಹೇಳಿದೆ ರೋಟ್ರಿ ಲಯನ್ಸ್ ಎಲ್ಲ ಇದ್ದಾರೆ. ನಮ್ಮ ಫ್ಯೂಚರ್ ಪ್ಲಾನ್ ಏನಂತ ಓಕೆ ಆ್ಯಪ್ ಲಾಂಚ್ ಆಗ್ತದೆ ಲಾಂಚ್ ಆದ ಕೂಡಲೇ ಅದರಲ್ಲಿ ಎನ್ರೋಲ್ ಆಗಬೇಕು ಜನರು. ಸೊ ಆರ್ ಆಕ್ಟಿವಿಟಿ ನಮ್ಮ ಏನು ಆಕ್ಟಿವಿಟಿ ಇದೆ ರೆಡ್ರಾಪ್ ಇಟ್ಸ್ ನಾಟ್ ಜಸ್ಟ್ ಆನ್ ಆಕ್ಟಿವಿಟಿ ಒಂದು ದಿವಸ ಇದೆ ಆಕ್ಟಿವಿಟಿ ಅಲ್ಲ ಲಾಂಚ್ ಇದೆ ಆಕ್ಟಿವಿಟಿ ಅಲ್ಲ ಅದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ನಾವು ಕ್ಯಾಂಪೇನ್ ಥರ ನಡೆಸ್ತಿರ್ತೇವೆ. ಲಾಂಚ್ ಆದ ಕೂಡಲೇ ಎನ್ರೋಲ್ಮೆಂಟ್ ಆಗಲಿಕ್ಕೆ ಉಂಟು ಜನರಿದ್ದು. ಸೊ ಅಲ್ಲಲ್ಲಿ ಹೋಗಿ ಕಾಲೇಜಸ್ ಮತ್ತು ಕೆಲವು ಸಂಘಟನೆಗಳಿಗೆ ಕೈ ಜೋಡಿಸಿ ಅಲ್ಲಿ ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಉಂಟು. ಇಂಥ ಆ್ಯಪ್ ನೀವು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆಗಿ ಬ್ಲಡ್ ಕೆಲವರಿಗೆ ಕೊಡಲಿಕ್ಕೆ ಮನಸ್ಸಿರ್ತದೆ ಎಲ್ಲಿ ಕೊಡಲಿಕ್ಕೆ ಅಂತ ಗೊತ್ತಿರೋದಿಲ್ಲ. ನಾವೀಗ ಗ್ರೂಪ್ಸಲ್ಲಿದ್ದೇವೆ ವಾಟ್ಸಪ್ ಗ್ರೂಪ್ಸಲ್ಲಿರ್ಬೋದು ಕೆಲವು ಗ್ರೂಪ್ಸಲ್ಲಿದ್ದೇವೆ ನಮಗೆ ಗೊತ್ತಿದೆ ಅಂದರೆ ರಿಕ್ವೈರ್ಮೆಂಟ್ ಬರ್ತದೆ. ನಾವೀಗ 2 ತಿಂಗಳಾಯಿತು 2.5 ತಿಂಗಳಾಯಿತು ನಾನೇ ಕಾಲ್ ಮಾಡಿ ಕೇಳ್ತೇನೆ ಬ್ಲಡ್ ಬೇಕಲ್ಲ ನಾನು ಬಂದು ಕೊಡ್ತೇನೆ. ಅವ್ರು ಹೇಳ್ತಾರೆ ಇನ್ನೂ 10 ಜನರಿಗೆ ಅರೇಂಜ್ ಮಾಡಿಬಿಡ್ತಾರೆ ಎಕ್ಸ್ಟ್ರಾ ಯೂನಿಟ್ಸ್ ಇದೆ. ಬಟ್ ಕೆಲವರಿಗೆ ಬ್ಲಡ್ ಕೊಡಲಿಕ್ಕೆ ಆಸೆ ಇರ್ತದೆ ಎಲ್ಲಿ ಕೊಡ್ದು ಯಾರಿಗೆ ಅಂತ ಗೊತ್ತಿರೋದಿಲ್ಲ. ಸೊ ಒನ್ಸ್ ನಾವು ಇದು ಆ್ಯಪಲ್ಲಿ ಎನ್ರೋಲ್ ಆದ ಕೂಡಲೇ ಯು ವಿಲ್ ಹ್ಯಾವ್ ಅ ಚಾನ್ಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಅ ಇಯರ್. ಸೊ ಅಂತ ಒಂದು ರೀತಿಯಲ್ಲಿ ಇದು ಆ್ಯಪ್ ಡೆವಲಪ್ ಆಗ್ತಿದೆ. ಮತ್ತೆ ಸೆಕೆಂಡ್ಲಿ ಏನಂದ್ರೆ ಸೊ ಇದು ಆ್ಯಪ್ ನಾವು ಮುಂದೆ ಜನರನ್ನು ಎನ್ರೋಲ್ ಮಾಡಿ ನಮ್ಮ ಇಡೀ ಉಡುಪಿಯಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಬ್ಲಡ್ ಡೋನರ್ಸ್ ಮತ್ತು ರಿಸೀವರ್ಸ್ ಡೇಟಾ ಬೇಸ್ ಕ್ರಿಯೇಟ್ ಮಾಡಿ ಇನ್ನು ಮುಂದೆ ಬ್ಲಡ್ ಕೊಡೋದು ಒಂದು ಗರ್ವದ ವಿಷಯ ಅಲ್ಲ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹಾಗೆ ಹೋಗಲಿ ಅಂತ ನಮ್ಮ ಒಂದು ಕನಸಿದೆ. ಅದು ನಾವು ಮಾಡಿಯೇ ಮಾಡ್ತೇವೆ ಬಿಕಾಸ್ ನಾವು ಪ್ರೋಗ್ರಾಮ್ ಲೆವೆಲ್ ಜನರಲ್ಲ ನಾವು ಯುವಕರು ನಾವು ಗ್ರೌಂಡ್ ಲೆವೆಲ್ ಜನರು. ಇದು ಮಾಡಿ ತೋರಿಸ್ತೇವೆ ಬೇರೆಯವರೊಟ್ಟಿಗೆ ಕೈ ಜೋಡಿಸ್ತೇವೆ ಇದು ಆ್ಯಪ್ ಒಂದು ಸಕ್ಸಸ್ ಆಗ್ತದೆ ಅಂತ ನನ್ನ ಕನಸಿದೆ ನಮ್ಮ ಸಂಘಟನೆಯ ಕನಸಿದೆ. ಯಾರು ನಮ್ಮ ಜೊತೆ ಕೈ ಜೋಡಿಸಿದಾರೆ ಅವರು ಕೂಡ ಅದೇ ಕನಸಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಅಂತಿಮವಾಗಿ ನಮ್ಮ ಆ್ಯಪ್ ಇದು ರೆಡ್ರಾಪ್ ಬ್ಲಡ್ ಡೊನೇಷನ್ ಮತ್ತು ಬ್ಲಡ್ ಡೋನರ್ಸ್ ಮತ್ತು ರಿಸೀವರ್ಸ್ ಪೋರ್ಟಲ್ December 18 4:00 ಕಿದ್ಯೂರು ಶೇಷಶಯನ ಹಾಲಲ್ಲಿ ಲಾಂಚ್ ಆಗ್ತಿರ್ತದೆ. ಸೊ ಅದಕ್ಕೆ ತಾವೆಲ್ಲರೂ ಯಾರು ನಮ್ಮನ್ನು ವೀಕ್ಷಿಸುತ್ತಿದ್ದಾರೆ ಅವರೆಲ್ಲರೂ ಬಂದು ನಮಗೆ ಸಪೋರ್ಟ್ ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ನಮ್ಮ ಯುವಜನರಲ್ಲಿ ಬರಬೇಕು ನಮ್ಮ ಉಪಯೋಗಕ್ಕೆ ಆಗ್ತದಂತ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಈ ಒಂದು ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗಲಿ, ಅದೇ ರೀತಿಯಾಗಿ ನಿಮ್ಮ ಜೊತೆಗೆ ಇನ್ನಷ್ಟು ಯುವಜನತೆಗಳು ಯುವ ಸಂಘಟನೆಗಳು ಕೈ ಜೋಡಿಸ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಅದರ ಜೊತೆಗೆ ನಿಮ್ಮ ಜೊತೆಗೆ ನಾವು ಡೈಜಿವರ್ಡ್ನವರು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ನಿಮ್ಮ ಒಂದು ಮನಸ್ಸಿನ ಭಾವನೆಗಳು ಅದ್ರ ಜೊತೆಗೆ ಈ ಒಂದು ಆ್ಯಪಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ನಿಮಗಿಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಯುವಜನತೆಯ ಕೈಯಲ್ಲಿ ನಮ್ಮ ದೇಶದ ಭವಿಷ್ಯ ಇದೆ ಅನ್ನುವಂಥ ಒಂದು ಮಾತಿದೆ. ಇಂತಹ ಯುವಜನತೆಗಳು ಈ ರೀತಿಯ ಹೊಸ ಹೊಸ ಯೋಜನೆಗಳನ್ನು ಸಮಾಜಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಹೆಮ್ಮೆ ತರುವಂಥ ವಿಚಾರ. ಸೊ ಇವರ ಕನಸುಗಳೆಲ್ಲವೂ ನನಸಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24x7. ನಮಸ್ಕಾರ.